ರಾಜ್ಯ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರದಲ್ಲಿ ಮರೆಯಲಾಗದ ಅನುಭವ. ಎನ್ಎಸ್ಎಸ್ ಶಿಬಿರದಿಂದ ರಾಷ್ಟ್ರೀಯತೆ, ಭಾವೈಕ್ಯತೆ ಗುಣ ಬೆಳೆಯುತ್ತದೆ. ಚಿಂತಾಮಣಿ ಜೀವನದಲ್ಲಿ ಸಿಹಿ ಕಹಿ ಅನುಭವಗಳು ಸರ್ವೇ ಸಾಮಾನ್ಯ. ಕಹಿ ಅನುಭವಗಳನ್ನು ಮರೆತು ಸಿಹಿ ಅನುಭವಗಳನ್ನು ಮೆಲುಕು ಹಾಕುತ್ತಾ ಸಾಗುವುದೇ ಜೀವನ. ಅಂತಹ ಸಿಹಿ ಕಹಿ ಅನುಭವಗಳ ಸಮ್ಮಿಲನವೇ ಎನ್ಎಸ್ಎಸ್ನ ವಾರ್ಷಿಕ ವಿಶೇಷ ಶಿಬಿರ. ಪ್ರತಿಫಲ ಬಯಸದೆ ಸೇವೆಯನ್ನು ಮಾಡುತ್ತಾ ಖುಷಿಯಿಂದ ಕಳೆದ ಆ 6 ದಿನಗಳು, ಪ್ರತಿಯೊಂದು ಕ್ಷಣವೂ ಅವಿಸ್ಮರಣೀಯ. ಇಂತಹ ಒಂದು ಶಿಬಿರ ರೇಷ್ಮೆ ಕೃಷಿ ಮಹಾವಿದ್ಯಾಲಯ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ವತಿಯಿಂದ ತಾಲೂಕಿನ ಭೂರಗ ಮಾಕಲಹಳ್ಳಿಯಲ್ಲಿ ಕಳೆದ 6 ದಿನಗಳ ಕಾಲ ನಡೆದು ಇಂದು ಕೊನೆಯ ದಿನವಾಗಿತ್ತು. ಕೊನೆಯ ದಿನದ ಅಂಗವಾಗಿ ತಾಲೂಕಿನ ಮಾಡಿಕೆರೆ ಕ್ರಾಸ್ ಬಳಿ ಇರುವ ಮಾಹು ನಿರ್ವಹಣೆ ಕೇಂದ್ರದ ಆವರಣದಲ್ಲಿ ಶಿಬಿರದಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿಗಳು ಹಲವು ರೀತಿಯ ವಿಜ್ಞಾನ, ಕೃಷಿ ಹಾಗೂ ಹಳೆ ಕಾಲದ ಸಾಮಗ್ರಿಗಳನ್ನು ಮಾಡಿ ಗಣ್ಯರಿಗೆ ತೋರಿಸಿ ಎಲ್ಲರ ಮನಗೆದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ವೆಂಕಟರಮಣ, ಎನ್ಎಸ್ಎಸ್ ಶಿಬಿರದ ಉದ್ದೇಶ ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ಸಾರ್ವಜನಿಕ ಸೇವೆಯ ಮೂಲಕ ಅಭಿವೃದ್ಧಿಗೊಳಿಸುವುದಾಗಿದೆ ಎಂದು ತಿಳಿಸಿದರು. ಎನ್ಎಸ್ಎಸ್ ಶಿಬಿರದಿಂದ ರಾಷ್ಟ್ರೀಯತೆ, ಭಾವೈಕ್ಯತೆ, ಸಹಬಾಳ್ವೆ, ನಾಯಕತ್ವ ಗುಣ ಬೆಳೆಯುತ್ತದೆ. ಇದರಿಂದ ಯುವಕರಲ್ಲಿ ಸೇವಾ ಮನೋಭಾವದ ಜೊತೆಗೆ ವೈಜ್ಞಾನಿಕತೆಯು ರೂಪುಗೊಳ್ಳಲು ಸಹಕಾರಿಯಾಗುತ್ತದೆ ಎಂದರು. ಮಾಜಿ ಗ್ರಾಮ ಪಂಚಾಯಿತಿ ಅಶೋಕ್ ರೆಡ್ಡಿ, ಶಿವಶಂಕರ್, ಸದಸ್ಯ ವೆಂಕಟೇಶ್, ಮನೋಜ್, ಅಂಕಿತಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮುಖಾಂತರ ಕಲ್ಚರಲ್ ಪ್ರೋಗ್ರಾಮ್ಸು, ನಾಟಕ, ಅಭಿನಯಗಳ ಮುಖಾಂತರ ತೋರಿಸಿದ್ರಿಂದ ನಾವು ಎಷ್ಟೇ ಓದಿದ್ರು, ಎಷ್ಟೇ ನೋಡಿದ್ರು ಅನುಭವಕ್ಕೆ ಬರಲ್ಲ. ಆ ಮಕ್ಕಳು ಮಾಡ್ತಾ ಇರುವ ಕಾರ್ಯಕ್ರಮಗಳು ನೋಡಿ ಅವರು ತೊಡಗಿಸ್ಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತೇಳಿ ಜನರಲ್ಲಿ ಒಂದು ಅವೇರ್ನೆಸ್ಸನ್ನು ಮೂಡಿಸಿರ್ತಕ್ಕಂಥ ಮಕ್ಕಳಿಗೆ ಎಲ್ಲ 5 ತಂಡಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಮುಕ್ತ ಇದು ಮಾಡಬೇಕು ಅಂತೇಳ್ಬಿಟ್ಟು ಅವರು ಹೆಚ್ಚು ಗಿಡಗ ಮರಗಳು ನಾಡಬೇಕು, ಆದಷ್ಟು ಕೆಮಿಕಲ್ ಅವಾಯ್ಡ್ ಮಾಡಬೇಕು, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹುಡುಗರು ನಮಗೆ ಕ್ಲೀನಾಗಿ ಅರ್ಥ ಆಗೋ ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗೋದ್ರ ಆ ಥರ ಹೇಳ್ಬಿಟ್ಟಿದೆ. ಜನಸಂಖ್ಯಾ ಸ್ಫೋಟ ಸರ್, ಜನಸಂಖ್ಯಾ ಸ್ಫೋಟ ಸರ್ ಹೇಳಬೇಕಂದ್ರೆ ಇವತ್ತು ಜಗತ್ತಿನಲ್ಲಿ, ಭಾರತ ದೇಶ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದುತ್ತಿರುವ ದೇಶವಾಗಿ ಹೊರಹೊಮ್ಮುತ್ತಿದೆ ಸರ್. ಸುಮಾರು 140 ಕೋಟಿ ಜನಸಂಖ್ಯೆಯನ್ನು ಬಂದಿರ್ತಾ ಇದೆ ನಮ್ಮ ಭಾರತ ಅಂತ ಹೇಳ್ತಾ ಇದ್ದಾರೆ ಸರ್. ಆ ಜನಸಂಖ್ಯೆ ಹೊಂದಿರೋದರಿಂದ ಇವತ್ತು ನಮ್ಮ ಪರಿಸರದ ಮೇಲೆ ಯಾವ ರೀತಿಯ ಪರಿಣಾಮಗಳು ಬೀರುತ್ತೆ ಸರ್? ಇವತ್ತು ಜನಸಂಖ್ಯೆ ಹೆಚ್ಚೋದ್ರಿಂದ ಇಂಡಸ್ಟ್ರಿಯಲೈಸೇಷನ್ ಹೆಚ್ಚಿಗಾಗ್ತದೆ ಸರ್. ಇವತ್ತು ಏರಿಯಾ ಬೇಕಾಗ್ತದೆ ಸರ್ ಎಲ್ಲರ ಜನರು, ಓವರ್ ಪಾಪ್ಯುಲೇಷನಿಂದ ಇವತ್ತು ಎಜುಕೇಷನ್ ಎಲ್ಲರಿಗೂ ಸಿಗೋದಿಲ್ಲ ಸರ್. ಮತ್ತು ನಿರುದ್ಯೋಗ ಸಮಸ್ಯೆ ಮತ್ತು ಪರಿಸರ ಮಾಲಿನ್ಯ ಉಂಟಾಗಿದೆ. ಆದ್ದರಿಂದ ಎಲ್ಲ ಪರಿಸರ ಮಾಲಿನ್ಯ ಇಂಡಿಕೇಟ್ ಮಾಡೋದು ಈ ಈ ಶಿಬಿರದಲ್ಲೂ ಸುಮಾರು 130 ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ನಮ್ಮ ಈ ಕೃಷಿ ವಿಶ್ವವಿದ್ಯಾನಿಲಯದ ಪೈಕಿ ಈ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಚಿಂತಾಮಣಿಯಲ್ಲಿ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ 2ನೇ ವರ್ಷದ ವಿದ್ಯಾರ್ಥಿಗಳು ಮಾತ್ರ ಇದೇ ಈ ತಾಲೂಕಿನಲ್ಲಿ ಈ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ನಮ್ಮ GKVK ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಮತ್ತು ಚಾಮರಾಜನಗರ ಇರ್ಬೋದು, ಅವರು ಕೂಡ ಬೇರೆ ಜಿಲ್ಲೆಗಳ ಆ ತಾಲೂಕುಗಳಲ್ಲೂ ಕೂಡ ಇದೇ ಸಮಯದಲ್ಲಿ ಅವರು ಆಯೋಜನೆ ಮಾಡಿದ್ದಾರೆ. So it is like to that, so many thousands of years ago man started, there was a tree, there were birds, there was ಅಶೋಕ್ ರೆಡ್ಡಿ ಅಂತ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು. ನಮ್ಮೂರಲ್ಲಿ 5 ದಿನ ಸತತವಾಗಿ ಸ್ವಚ್ಛತೆ ಕಾರ್ಯಕ್ರಮ ನಮ್ಮೂರಲ್ಲಿ ಹಾಗೂ ಗುರುಮಕ್ಕಳಿಗೆ ಹಿರಿಯ ಪ್ರಾಥಮಿಕ ಶಾಲೆ ಹತ್ರ ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. NSS ಅಂತ ಕ್ಯಾಂಪ್ ಅಂತ ಹೇಳ್ಬಿಟ್ಟು ಕೃಷಿ ವಿಜ್ಞಾನ ಕೇಂದ್ರ ಕುರುಬೂರಿಂದ ಬಂದು ಮಕ್ಕಳು ತುಂಬ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸ್ವಚ್ಛತೆಯನ್ನು ಮಾಡುತ್ತಾ ಅವರಿಗೆ ರಾತ್ರಿ ಹೊತ್ತು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮಾಡ್ತಾ ತಂಡಗಳು ಮಾಡಿಕೊಂಡು ಒಂದು 5 ತಂಡ ಮಾಡಿಕೊಂಡು ರಾತ್ರಿ ಹೊತ್ತು ತುಂಬ 10 ಗಂಟೆವರೆಗೂ ಕಾರ್ಯಕ್ರಮಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ನಾವು ಕೂಡ ಅದೇ ರೀತಿಯಲ್ಲಿ ಅವ್ರಿಗೆ ಏನು ಬೇಕೋ ಸೌಕರ್ಯಗಳನ್ನ ಮಾಡುತ್ತಾ ನಮ್ಮ ಸದಸ್ಯರಂತ ವೆಂಕಟೇಶ್ ಅವರು, ಹಿರಿಯರು ಮತ್ತು ರವಿಶಂಕರ್ ಮಾಸ್ಟರ್ ಅವರು ತುಂಬ ಅಚ್ಚುಕಟ್ಟಿನಿಂದ ನಮಗೆ ಅವರು ಕೂಡ ನಮ್ಮ ಕೈಲಾದ ಸಹಾಯ ಮಾಡಿ ಅವ್ರನ್ನ ಬರ್ಮಾಡ್ಕೊಂಡಿದ್ವಿ. ನಮ್ಮ ಸೊ ಕೃಷಿಗೆ ಹೆಚ್ಚು ಒಲವನ್ನು ಕೊಟ್ಟಿರುವುದು ಕೂಡ ಒಂದು ಮುಖ್ಯವಾದ ಒಂದು ಅಂಶ. ಅದರಲ್ಲೂ ಕೂಡ ಈ ಸಮಗ್ರ ಕೃಷಿ ಪದ್ಧತಿ ಮತ್ತು ಈ ಸುಸ್ಥಿರ ಕೃಷಿ ಬಗ್ಗೆ ಅವರು ಹಲವಾರು ಒಂದು ಪ್ರಾತ್ಯಕ್ಷಿಕೆಗಳ ಮುಖಾಂತರ ಸಾದರಪಡಿಸಿದ್ದಾರೆ. ಅದು ಕೂಡ ನಮ್ಮ ಗ್ರಾಮಾಂತರದಲ್ಲಿರುವ ನಮ್ಮ ರೈತ ಬಾಂಧವರು ಅದನ್ನು ನಮ್ಮ ದಿನನಿತ್ಯದ ಒಂದು ಕೃಷಿ ಚಟುವಟಿಕೆಗಳಲ್ಲಿ ಅಳವಡಿಸ್ಕೊಂಡ್ರೆ ನಿಜವಾಗಲೂ ಕೂಡ ನಮ್ಮ ಕೃಷಿ
ಸೊ ಅವರು ಸೊ ಹೇಳ್ದಂಗೆ ನಾವು ಇನ್ನೂ ಸೊ ಅಭಿವೃದ್ಧಿ ಹೊಂದ್ತಾ ಇರುವ ದೇಶ ಅಲ್ಲ, ನಾವು ಅಭಿವೃದ್ಧಿ ಹೊಂದಿದ ದೇಶ ಅಂತ ಸೊ ಅತಿ ಸದ್ಯದಲ್ಲೇ ನಾವು ಸಾಧನೆಪಡಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ನಾನು ಇಚ್ಛಪಡ್ತೀನಿ. ಸರಿ, ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಅಂಕಿತಾ, ನಾನು ಕಾಲೇಜ್ ಆಫ್ ಸೆರಿಕಲ್ಚರ್ ಚಿಂತಾಮಣಿಯಿಂದ ಇಲ್ಲಿ ಲೀಡರ್ ಆಗಿ ಕಾರ್ಯನಿರ್ವಹಿಸಿದೆ. ಇಲ್ಲಿ ಎಲ್ಲ ತಂಡಗಳು ತಮ್ಮ ತಮ್ಮ ಕಾರ್ಯಗಳಿಂದ ಒಂದು ಪ್ರೇರಣೆಯೊಂದಿಗೆ ರೈತರಿಗೆ ಒಂದು ಲೆಸನ್ ಅನ್ನು ಕಲಿಸೋಕ್ಕೆ, ಅವೇರ್ನೆಸ್ ಮೂಡಿಸೋಕ್ಕೆ ಒಂದು ಕೆಲಸ ಮಾಡಿದರು. ಲೈಕ್ ಒಬ್ಬರು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಹೇಳಕ್ಕೋದ್ರು, ಒಬ್ಬರು ಕೆಮಿಕಲಿಂದ ಏನು ಹಾನಿಕಾರಕ ಆಗುತ್ತೆ ಫಾರ್ಮರ್ಸ್ ಅಂತ ಹೇಳಕ್ಕೋದ್ರು, ಸ್ವಲ್ಪ ಜನಕ್ಕೆ ಕೀಟನಾಶಕ ಕರೆಕ್ಟಾಗಿ ಯೂಸ್ ಮಾಡೋದ್ರ ಬಗ್ಗೆ ಹೇಳಿದರು. ಹಾಗೆ ಹಲವಾರು ತಂಡಗಳು ತಮ್ಮ ತಮ್ಮ ಸರ್ವಿಸಿಂದ ಬೇರೆ ಬೇರೆ ಲೆಸನ್ಸ್ ಅಥವಾ ಬೇರೆ ಬೇರೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಫಾರ್ಮರ್ಸ್ಗೆ ಹೆಲ್ಪ್ ಮಾಡಿತ್ತು. ಹಾಗೆ ಮತ್ತು ನಾವು ಏನು ಕಾರ್ಯಗಳು ಮಾಡಿದ್ವು, ಅಲ್ಲಿ ಏನು ಪೊಲ್ಯೂಷನ್ ಆಗದೆ ಬರೀ ರಿನ್ಯೂವೇಬಲ್ ರಿಸೋರ್ಸಸ್, ಅಂದರೆ ಬರೀ ಬಯೋಡೆಗ್ರೇಡಬಲ್ ರಿಸೋರ್ಸಸ್ ಅಂತ ಥಿಂಗ್ಸನ್ನು ಯೂಸ್ ಮಾಡಿಕೊಂಡು ನಮ್ಮ ಕಾರ್ಯನಿರ್ವಹಿಸಿದ್ವಿ. ಮನೋಜ್ ಅಂತ, ಸೆಕೆಂಡ್ ಇಯರ್ BSc ಅಗ್ರಿ ಕಾಲೇಜ್ ಆಫ್ ಸೆರಿಕಲ್ಚರ್ ಚಿಂತಾಮಣಿ. ನಾವು ಈಗ ಒಂದು ವಾರ NSS ಕ್ಯಾಂಪ್ 7 ದಿನ ಬರ್ಮಾಕ್ಲಳ್ಳಿ ಗ್ರಾಮ ಅನ್ನೋದರಲ್ಲಿ ಹಾಕಿದ್ರು. ನಮಗೆ ಇದು ಪಾರ್ಟ್ ಆಫ್ ಕರಿಕ್ಯುಲಮ್ ಆಗಿರೋದ್ರಿಂದ ನಾವು ಇಲ್ಲಿ ಹಾಕಿದ್ರು. ಹಾಗಾಗಿ ಇಲ್ಲಿ ನಮಗೆ ಈ NSS ಕ್ಯಾಂಪಿಂದ ಸೇವೆ, ಗಾಂಧೀಜಿಯವರು ಇಚ್ಛೆ ಏನಿತ್ತು, ಸೇವೆ ಮಾಡಬೇಕು, ಶ್ರದ್ಧೆಯಿಂದ ಇರಬೇಕು, ಮತ್ತು ಕಾನ್ಸಂಟ್ರೇಷನ್, ನಮ್ಮ ಕೈಲಿ ಎಷ್ಟಾಗುತ್ತೆ ಜೀವನದಲ್ಲಿ ಅಷ್ಟು ಸೇವೆ ಮಾಡ್ಕೊತಾನೆ, ಮತ್ತು ಸ್ವಚ್ಛ ಭಾರತ ಅಭಿಯಾನ, ಪ್ಲಾಸ್ಟಿಕ್ ನಿರ್ವಹಣೆ, ಗ್ರಾಮ ನಗರ ಈ ಥರ ಜನರಲ್ಲಿ ಅರಿವು ಮೂಡಿಸಿ ನಾವು ಒಂದು ವಾರ ಕ್ಯಾಂಪ್ನ ಮಾಡಿದ್ವಿ. ಹಾಗೆ ನಾವು ಈವ್ನಿಂಗ್ ಬಂದುಬಿಟ್ಟು ಕಲ್ಚರಲ್ಸ್ ಮಾಡ್ತಾ ನಾಟಕ ಸ್ಕಿಟ್ಟಿಂದ ರೈತರಲ್ಲಿ ಜನರಲ್ಲಿ ಪ್ಲಾಸ್ಟಿಕ್ ಬಗ್ಗೆ, ರೈತರಲ್ಲಿರೋ ಪ್ರಾಬ್ಲಮ್ ಬಗ್ಗೆ, ಕೃಷಿ ಮಹತ್ವದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಅವ್ರಿಗೆ ಅರಿವನ್ನು ಮೂಡಿಸಿದ್ವಿ. ಹಾಗಾಗಿ ನಮಗೆ ಈ ಪ್ರೋಗ್ರಾಮ್ ಚೆನ್ನಾಗೆ ನಡೆಸ್ಕೊಡೋಕ್ಕೆ ನಮ್ಮ ಡೀನ್ ಸರ್ ಆಗಲಿ, ನಮ್ಮ ಕಾಲೇಜ್ ಕಡೆಯಿಂದ ಆಗಲಿ, ನಮ್ಮ NSS ಪ್ರೋಗ್ರಾಮ್ ಆಫೀಸರ್ಸ್ ಆಗಲಿ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ನಮ್ಗೆ ಇದು ಫುಲ್ಲು ನೆಕ್ಸ್ಟು, ಗ್ರಾಮಸ್ಥರು ಕೂಡ ಫುಲ್ ಸಪೋರ್ಟಿವ್ ಆಗಿದ್ದರು ನಮಗೆ. ಮಸ್ಟ್ ನೆಕ್ಸ್ಟು ನಮ್ಮ 4th ಇಯರಲ್ಲಿ 3 ತಿಂಗಳು ರಾವೆಂಟ್ ಬರುತ್ತೆ, ಅದಕ್ಕೆ ಇದು ಬೇಸ್ ಆಗಿ ಹೇಗೆ ರೈತರ ಜೊತೆ ಗ್ರಾಮಸ್ಥರ ಜೊತೆ ಹೊಂದ್ಕೊಂಡಿದ್ದು ನಾವಲ್ಲಿ ಇರಬೇಕು. ಮತ್ತು ಕೃಷಿ ಮಹತ್ವ, ನಾವು BSc ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ನಾವು ಕೃಷಿ ಬಗ್ಗೆ ಏನು ಇಂಪಾರ್ಟೆನ್ಸ್ ಕೊಡಬೇಕು, ರೈತರನೇ ಈ ದೇಶದ ಬೆನ್ನೆಲುಬು ಅಂತ ನಾವೇನು ಹೇಳ್ತೀವಿ, ರೈತರೇ ಇಂಪಾರ್ಟೆಂಟು, ರೈತರು ಆಗೋ ಕಷ್ಟ ಮತ್ತು ಅವ್ರ ಪರಿಹಾರಗಳನ್ನ ನಾವು ಹೇಗೆ ಕಂಡುಹಿಡಿಬೇಕು ಅಂತ ತಿಳಿಸ್ಕೊಡೋದ್ರ ಮುಖಾಂತರ, ಮತ್ತು ಸ್ವಚ್ಛ ಭಾರತ ಅಭಿಯಾನ ಮೋದಿಜಿ ಆಗಿರ್ಬೋದು, ಗಾಂಧೀಜಿ ಆಗಿರ್ಬೋದು, ಅವ್ರದ್ದ ನೇತೃತ್ವದಲ್ಲಿ ಅವ್ರು ಏನು ಹೇಳಿದಾರೋ ಅದ್ರ ಬಗ್ಗೆ ಜಾಗೃತಿ ಮೂಡಿಸಿ ದೀವಿ ಅಂದ್ಕೊಂಡಿದ್ದೀವಿ. ಇಷ್ಟೇ ಹೇಳ್ಬೋದು.